ಅವ್ರ ಹತ್ರ ಇವತ್ತು ಬರ್ತ್ಡೇ ವಿಶೇಷವಾಗಿ ಎಲ್ರಿಗೂ ಗಿಡನ ಗಿಫ್ಟ್ ಮಾಡಿದ್ದೀನಿ. ಒಂದು 500 ಗಿಡ ತೊಗೊಂಡಿದ್ದೆ ಟೋಟಲು, ಎಲ್ಲ ನೆಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ಥ್ಯಾಂಕ್ ಯು. ಕತ್ತೆ ಸಾಲ ಗೀಲ ಮಾಡಿದ್ರೆ ಕಾಲು ಮುರಿದು ಹಾಕ್ಬಿಡ್ತೀನಿ. ಅವನು ಹೇಳ್ದ ನಿನಗೆ ಇಷ್ಟೆಲ್ಲ ಖರ್ಚು ಮಾಡೋದಕ್ಕೆ, ಸಾಲದಲ್ಲಿ ಇರಬಾರ್ದು ಅಂತ ಹೇಳಿದ್ದೀನಿ. ಎಲ್ಲಿಂದ ತಂದೆ ಹಣ? ವೃಕ್ಷಾನ ಕಾಪಾಡು ಅಂದರೆ ಖರ್ಚು ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ನಾನು ಗುಂಪಲ್ಲೇ ಇಟ್ಕೊಳ್ಳಲ್ಲ ನಿನ್ನ. ನಮ್ದೇನು ಸಿದ್ಧಾಂತ? ಹಣವಿಲ್ಲದ, ಹಣವಲ್ಲದ, ಹಣ ಬಳಸದ, ಹಣ ಬಯಸದ ಆರ್ಗನೈಸೇಷನ್. ಹಣ ಏನಿದ್ರು ನಿನಗೆ, ನಿನ್ನ ಕುಟುಂಬಕ್ಕೆ ಮತ್ತು ನಿಮ್ಮ ತಂದೆ ತಾಯಿಗಳಿಗೆ. ಮಿಕ್ಕಿರೋ ನಿನ್ನ ಸಮಯನ ದೇಶಕ್ಕೆ ಕೊಡಬೇಕು ಅಂತ ಹೇಳಿಲ್ಲ? ಹೋಗಲೇ, ನಾಯಿ ಬಾಲ ಡೊಂಕು ನಿಂದು. ಅಮೌಂಟ್ ಖರ್ಚಾಗತ್ತೆ ಬಿಟ್ಟ ನಂತರ ಅವ್ರು ಅಮೌಂಟ್ ತಗೊಳ್ಳಿಲ್ಲ. ನಮ್ಮ ಜಮೀನ್ದು ಒಂದು ಪಾಣಿ ಕೇಳಿದ್ರೆ ಅಷ್ಟೇ, ನಮ್ಮ ಜಮೀನ್ ಪಾಣಿ ಕೊಟ್ಟೆ, ಒಂದು ಫಾರಮ್ ಫಿಲ್ ಅಪ್ ಮಾಡಿ ಕೊಟ್ಟೆ ಅಷ್ಟೇ. ಅವರು ನನ್ನ ನೋಡಿ ಅವ್ರು ಖುಷಿಯಾಗಿ ಕೊಟ್ಟಿದ್ದಾರೆ ಫ್ರೀಯಾಗಿ. ಬಿಡು, ನಾವೇ ಹಾಕೋತೀವಿ, ನಮ್ಮ ಇಲ್ಲಿ ಕೆಲಸ ಮಾಡೋರು ಹಾಕೋತೀವಿ ದುಡ್ಡನ್ನ, ನಿನ್ನ ತಲೆ ಕೆಡಿಸ್ಕೊಂಡು ತಗೊಂಡೋಗಿ ನೆಡು. ನಮ್ಮ ಖುಷಿಯಿಂದ ಪ್ರೀತಿಯಿಂದ ಕೊಟ್ಟಿದ್ದಾರೆ. ನಿಮ್ಮ ಹೆಸರು ಕೂಡ ಅಲ್ಲಿ ಹೇಳಿದ್ದೀನಿ, ನೋಡಿದಾರೆ ಅಂತ ನಿಮ್ಮ ವೀಡಿಯೋಸ್ನೆಲ್ಲ. ನಿಮ್ಮ ಹೆಸರು ಹೇಳಿದ ಕೂಡಲೇ ಅವ್ರಿಗೆ ತುಂಬ ಖುಷಿ ಆಯಿತು. ಅವ್ರ ಹತ್ರ ನಮ್ಮ ಹುಣಸೂರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಒಂದು ದೊಡ್ಡ ಸಲ್ಯೂಟ್ ಹೇಳ್ಬೇಕು. ನಾನು 1 ರೂಪಾಯಿ ಖರ್ಚು ಮಾಡಿಲ್ಲ ಅವ್ರ ಹತ್ರ. ಅಲ್ಲಿ ಕೆಲಸ ಮಾಡೋರಿಗೆ ಪಾಪ ಆ ದಿನ ಬೆಳಗಾದರೆ ಎಲ್ಲರಿಗೂ ಸಸಿಗಳನ್ನ ಕೊಡ್ತಾ ಇರ್ತಾರೆ. ಅಂಥವ್ರಿಗೆ ಹೋಗ್ಬಿಟ್ಟು ನಾನು ಬರ್ತಡೇ ಕೇಕ್ ಕಟ್ ಮಾಡಿ ಕೇಕ್ ತಿನ್ಸಿದ್ದೀನಿ. ಆ ಖುಷಿನ ಅಲ್ಲಿ ನೀವು ಕಾಣ್ತಾ ಇದ್ದೀರಾ ನನಗೆ. ನಿಮ್ಮಿಂದನೇ ಇದೆಲ್ಲ, ಆ ಕ್ರೆಡಿಟ್ ನಿಮಗೆ ಹೋಗ್ಬೇಕು. ನಾನು ಇವತ್ತು ಅಮೌಂಟ್ ಖರ್ಚು ಮಾಡಿಲ್ಲ ಯಾಕೆಂದರೆ ಅವರೇ ಪ್ರೀತಿಯಿಂದ ಕೊಟ್ಟಿರೋಂಥ. ಖರ್ಚಾಗತ್ತೆ ದುಡ್ಡು, ಬಟ್ ನನ್ನ ಹತ್ರ ಅಮೌಂಟ್ ತೊಗೊಳ್ಳಿಲ್ಲ ಅವರು. ಯಾಕೆಂದರೆ ನಿನ್ನಂಥ ಯುವಕರು ನಮಗೆ ಬೇಕಪ್ಪ, ನೀನು ತುಂಬ ನೋಡಿದ್ದೀನಿ ನಾನು ನಿಮ್ಮ ವೀಡಿಯೋಸ್ನೆಲ್ಲ ಅಂತ ನನಗೆ ಅಲ್ಲಿ ಒಂದು ಗೌರವ ಮಾಡಿ ನಿಮ್ಮ ಹೆಸರು ಕೂಡ ಹೇಳಿದೆ. ನಿಮ್ಮನ್ನೆಲ್ಲ ವೀಡಿಯೋಸ್ ಎಲ್ಲ ನೋಡಿದ್ದಾರೆ ಅಂತ ಅವರು. ಬಟ್ ಚೆನ್ನಾಗಿತ್ತು ಇವತ್ತು, ಒಂದು ಒಳ್ಳೆ ಅನುಭವ. ಆದ ಕಾರಣ ನೀವೇನೆ ಅವ್ರ ಹತ್ರ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ನಾನು ಸಾಲಕ್ಕೆ ಹೋಗೋದು ಒಂದೇ, ನನ್ನ ಪ್ರಾಣ ಕೊಡೋದು ಒಂದೇ. ನಾನು ಸಾಲ ಜೀವನದಲ್ಲಿ ಮಾಡಿಲ್ಲ, ಮಾಡೋದು ಇಲ್ಲ ಅವ್ರ ಹತ್ರ. ನಾನು ಅಷ್ಟೇ ಆದರೂ ನಿಂಪಲ್ಲ ವರ್ಸು. ಸಾರಿ ಮಗು, ಸಾರಿ ಮಗು, ನಿನ್ನ ಮನಸ್ಸು ನೋಯಿಸ್ಬಿಟ್ಟೆ. ನಿನಗೊಳ್ಳೇದಾಗಲಿ ತಂದೆ. ಎಷ್ಟು ಬೈದರೂ ದೂರ ಹೋಗೋದಿಲ್ಲ, ಎಷ್ಟು ಬೈದರೂ ದೇಶಪ್ರೇಮ ಬಿಡೋದಿಲ್ಲ. ನೀನು ನೀನೆಂಥ ದೊಡ್ಡ ಮನುಷ್ಯ ಕಣ. ನೀನು ನಿಜವಾಗ್ಲೂ ಕರೆಂಟ್ ಕಣ. ಕೆಲಸದಿಂದ ಅಷ್ಟೇ ಅಲ್ಲ, ಗುಣದಲ್ಲೂ ಕರೆಂಟ್. ಒಳ್ಳೇದಾಗಲಿ ಮಗು ನಿನಗೆ. ನಿನಗೂ ಆ ನಿನಗೆ ಉಚಿತವಾಗಿ ಕೊಟ್ಟ ಫಾರೆಸ್ಟ್ ಆಫೀಸರ್ಗಳಿಗೂ ಅಹೋರಾತ್ರನ ಮನದಾಳದ ನಮನಗಳು. ಧನ್ಯವಾದ ಅಹೋರಾತ್ರ. ತುಂಬ ಖುಷಿ ಆಯಿತು ಅವ್ರ ಹತ್ರ. ತುಂಬ ತುಂಬ ಧನ್ಯವಾದಗಳು ನಿಮಗೆ. ನಾಳೆಗೆ ಇನ್ನೂ ಆಲದ ಮರಗಳಿದೆ, ಹಲಸಿನ ಮರಗಳಿದೆ, ಮಾವಿನ ಮರಗಳಿದೆ. ನನ್ನ ಕೈಲಿ ಆದಷ್ಟು ನಾನು ನೆಟ್ಬಿಟ್ಟು ಕೆಲವು ರೈತರುಗಳಿಗೆ ಕೇಳ್ತಾ ಇದ್ದಾರೆ, ನನಗೊಂದು ಕೊಡು ನನಗೊಂದು ಕೊಡು ಅಂತ. ಖುಷಿಯಿಂದ ಕೊಡ್ತೀನಿ ಅವ್ರ ಹತ್ರ. ನಮ್ಮ ಟೀಮ್ ಹೆಸರು ಹೇಳಿ ಹೆಮ್ಮೆಯಿಂದ ನೀವು ಹಿಂಗೆ ವೃಕ್ಷರಕ್ಷ ಎಲ್ಲ ಅದ್ರ ಬಗ್ಗೆ ತಿಳಿಸಿ ತಿಳಿ ಹೇಳಿ ಅವ್ರಿಗೆ ನಾನು ಎಲ್ಲರಿಗೂ ನನ್ನ ಸಸಿನ ನಾಳೆ ಅವರೇ ಕೇಳ್ತಾ ಇದ್ದಾರೆ ಬಾಯ್ಬಿಟ್ಟು ಕೊಡ್ತೀನಿ ಅವ್ರ ಹತ್ರ. ಇದೆಲ್ಲ ಕ್ರೆಡಿಟ್ ನಿಮಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಕೊಡ್ತೀನಿ ನಾನು. ತುಂಬ ಖುಷಿ ಆಯಿತು. ನಾಳೆನೂ ಸ್ವಲ್ಪ ಎಲ್ಲ ಗಿಡ ನೆಟ್ಬಿಟ್ಟು ಕಳಿಸ್ಲಾ? ಓಕೆ, ಅವ್ರ ಹತ್ರ ನೀವು ಹೆಂಗೆ ಹೇಳ್ತಿರಂಗೆ ಪೂರ್ತಿ ನೆಟ್ಬಿಟ್ಟು ಅವ್ರ ಹತ್ರ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಪೂರ್ತಿ ನೆಟ್ಟಿರ್ತೀನಿ. 1 ಕಿಲೋಮೀಟರ್ ದೂರ ಅಷ್ಟೇ ಇರ್ತವೆ ಎರಡು ಸೈಡೂ, ಅವೆಲ್ಲ ಹಾಕ್ಬಿಟ್ಟು ಹಾಕ್ತೀನಿ. ಅದನ್ನು ಹಾಕಿ ಇದು ಮಾಡಿರಿ ಅಂತ ನಾಳೆನೇ ಒಟ್ಟಿಗೆನೆ. ಪೂರ್ತಿ ಫಾಸ್ಟಾಗಿ ಒಂದು ವೀಡಿಯೋ ಇರುತ್ತೆ, ಒಂದು ನಿಮಿಷದಲ್ಲಿ ಮಾಡಿಬಿಡ್ತೀನಿ ಅದನ್ನು. 1 ಕಿಲೋಮೀಟ್ರ್ವರೆಗೂ ನೆಟ್ಟಿರೋದು ಆ ಕಡೆ ಈ ಕಡೆ ಸೈಡ್ ರೋಡ್ ಸೈಡಲ್ಲಿ, ಮತ್ತು ಕೆರೆ ಏರಿ ಮೇಲೆ ಆ ಸೈಡ್ ಈ ಸೈಡು.